ಚುನಾವಣೆ ಬರ್ತಾ ಇದೆ ಎಂಪಿ ಚುನಾವಣೆ ಬರ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಬಹಳ ಸ್ಪರ್ಧೆ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ ದಲಿತ ಚಳುವಳಿಗಾರ ಅನ್ಸ್ಕೊಂಡಿದ್ದವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಮೂರು ನಾಲ್ಕು ದಶಕಗಳ ಕಾಲ ಕಾಂಗ್ರೆಸ್ ನ ದಲಿತ ವಿರೋಧಿ ನೀತಿ ಖಂಡಿಸಿ ದಲಿತ ಚಳುವಳಿ ಹುಟ್ಟಿರತಕ್ಕಂತದ್ದು ಕೋಲಾರದಿಂದಲೇ ಪ್ರಾರಂಭ ಆಯಿತು ಅಂತ ದಲಿತ ಚಳುವಳಿ ನಿಂತಕ್ಕಂತ ನೀವು ಇವತ್ತು ಕಾಂಗ್ರೆಸ್ ಗೆ ಹೋಗಿ ಗುಲಾಮರ ಅಂತ ಇದ್ದಿರಲ್ಲ ದಲಿತ ಚಳುವಳಿಗೆ ಅಂಬೇಡ್ಕರ್ ಚಳುವಳಿಗೆ ನೀವು ದ್ರೋಹ ಮಾಡಿದಂತವರು ಅಂತ ಅನ್ಸಲ್ವಾ ನಿಮಗೆ ಎಲ್ಲರಿಗೂ ಮಾದರಿ ಅಂತ ಹೇಳಿದ್ರೆ ನೀವೆಲ್ಲರೂ ಆರ್ಪಿಐ ಫ್ಯಾಮಿಲಿ ಅವರು ಕಾಂಗ್ರೆಸ್ ಫ್ಯಾಮಿಲಿ ಅವರಲ್ಲ ಹೌದಾ ಇಲ್ವಾ ಬಿಜೆಪಿ ಫ್ಯಾಮಿಲಿ ಅವರಲ್ಲ ಹೌದಾ ಇಲ್ವಾ ಜೆಡಿಎಸ್ ಫ್ಯಾಮಿಲಿ ಅವರಲ್ಲ ನಾವೆಲ್ಲ ಅಂಬೇಡ್ಕರ್ ಫ್ಯಾಮಿಲಿ ಅವರು ಅಂದ್ರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕುಟುಂಬದ ಸದಸ್ಯರು ನಾವೆಲ್ಲರೂ ಕೂಡ ದೇವೇಗೌಡರ ಕುಟುಂಬ ಕಾಂಗ್ರೆಸ್ ಕುಟುಂಬ ಬಿಜೆಪಿ ಕುಟುಂಬಗಳು ತಮ್ಮ ಸ್ವಾರ್ಥ ಕುಟುಂಬಗಳ ಸದಸ್ಯರಾಗಿ ಕೆಲಸ ಮಾಡುತ್ತಾರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರತಕ್ಕಂತ ತ್ಯಾಗಕ್ಕಾಗಿ ತ್ಯಾಗದ ಜೀವನಕ್ಕಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿ ಕಟ್ತಾ ಇದೀವಿ ಆರ್ಪಿ ಸತೀಶ್ ರೀತಿಯಲ್ಲಿ ಡಿಸೆಂಬರ್ 15 ರೊಳಗೆ ಈ ಇವತ್ತು ನಡೆದಂತ ಕೋಲಾರದಲ್ಲಿ ನಡೆದಂತ ಚುನಾವಣಾ ಪ್ರಕ್ರಿಯೆ ಸಭೆಗಳನ್ನು ಮಾಡಿ ಹೊಸ ಸಮಿತಿಗಳನ್ನು ಯೂತ್ಸ್ ಅನ್ನು ಇವತ್ತು ಮುನ್ನೆಲೆಗೆ ತರ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಇದು ಜಾತಿವಾದಿ ಪಕ್ಷ ಅಲ್ಲ ಜಾತ್ಯಾತೀತ ನಿಜವಾದಂತ ಜಾತ್ಯಾತೀತ ಪಕ್ಷ ಈ ದೇಶದಲ್ಲಿ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿ ಎಲ್ಲರೂ ಎಲ್ಲಾ ಜಾತಿಗಳನ್ನ ಒಳಗೊಂಡಂತ ಇವತ್ತು ಮುಸಲ್ಮಾನ್ ಸ್ನೇಹಿತರು ಬಂದ್ರು ನಾಯ್ಡುಗಳು ಬಂದ್ರು ಗೌಡರು ಬಂದ್ರು ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಯಾವ್ಯಾವ ಪಕ್ಷದಲ್ಲಿ ಗುಲಾಮರಾಗಿದ್ದಾರೆ ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ಪಕ್ಷ ಆಡಳಿತಕ್ಕೆ ಬರೋದು ಹೇಗೆ ಅಂತ ಹೇಳಿ ನಮ್ಮ ಬಹಳ ಗಂಭೀರವಾಗಿರ್ತಕ್ಕಂತ ಚಿಂತನೆ ಎಂಪಿ ಎಲೆಕ್ಷನ್ ನಲ್ಲಿ ಈ ಮುಂದಿನ ಎಂಪಿ ಎಲೆಕ್ಷನ್ ನಲ್ಲಿ ರಾಜ್ಯದ 28 ಲೋಕಸಭೆಗಳಿಗೆ ನಾವು ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾ ಇದೀವಿ ಕೋಲಾರದಲ್ಲೂ ನಾನು ಹಿಂದೆ ಸ್ಪರ್ಧೆ ಮಾಡಿದ್ದೆ ವೆಂಕಟೇಶ್ ಅಂತ ನಮ್ಮ ಒಬ್ಬ ಕಾರ್ಯಕರ್ತ ಧರ್ಮಟ್ಟಲ್ಲಿ ವೆಂಕಟೇಶ್ ಕಂಟೆಸ್ಟ್ ಮಾಡಿದ್ರು ಈ ಸತ್ಯನೂ ಕಂಟೆಸ್ಟ್ ಮಾಡ್ತೀವಿ ನಮ್ಮ ಪಕ್ಷ ನಿಂತಾಗ ಬೇರೆ ಪಕ್ಷಗಳಿಗೆ ನಡುಕ ಉಂಟಾಗಬೇಕು ನಾವು ಈ ಸದ್ಯಕ್ಕೆ ಗೆಲ್ಲಲು ಪ್ರಯತ್ನ ಮಾಡ್ತೀವಿ ಗೆಲ್ಲಿಲ್ಲ ಅಂತ ಹೇಳಿದ್ರೆ ಗೆಲ್ಲತಕ್ಕಂತ ಕಾಂಗ್ರೆಸ್ನೋ ಬಿಜೆಪಿನೋ ಜೆಡಿಎಸ್ನೋ ನಾವು ಸೋಲಿಸ್ತೀವಿ ಅದು ನಮ್ಮ ಮೊದಲನೇ ವಿಜಯ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದ ರಾಜಕಾರಣದ ತಂತ್ರಗಾರಿಕೆಯನ್ನ ಚುನಾವಣೆಯಲ್ಲಿ ಅಂದ್ಕೊಂಡಿದ್ದೀವಿ ಅದಕ್ಕೆ ಪೂರ್ವಕವಾಗಿ ಇವತ್ತು ನಾವು ಇಲ್ಲಿ ಈ ಸಭೆಯನ್ನು ನಡೆಸಿ ಯಶಸ್ವಿಗೊಳಿಸಿದ್ದೀವಿ